ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ನಾಲ್ಕು ಸಂಖ್ಯೆ ನೂರ ಇಪ್ಪತ್ತೆರಡು ಸಮಾಧಾನ ಮಾಡುವವರು ಧನ್ಯರು ಯಾಕೆಂದರೆ ಅವರು ದೇವರ ಮಕ್ಕಳೆಂದು ಕರೆಯಲ್ಪಡುವರು ಒತ್ತಾಯ ಐದನೇ ಅಧ್ಯಾಯ ಒಂಬತ್ತನೇ ವಚನ ಯಾರೆಲ್ಲರೂ ಸತ್ಯದ ಪ್ರೀತಿಯ ಒಳ್ಳೆಯ ಹಾಗೂ ಸುಂದರವಾದ ಕಾರ್ಯಗಳ ಬಗ್ಗೆ ಆಲೋಚಿಸುತ್ತಾರೋ ಅಂಥವರು ಒಬ್ಬರಿಗೊಬ್ಬರಲ್ಲಿ ಅದನ್ನೇ ಮಾತನಾಡುವರು ಹೃದಯದಲ್ಲಿ ತುಂಬಿರುವ ಒಳ್ಳೆಯ ಕಾರ್ಯಗಳೇ ನಮ್ಮ ಬಾಯಿಯಲ್ಲಿ ಯಾವಾಗಲೂ ಬರುವುದು ಆದುದರಿಂದ ನಮ್ಮ ಹೃದಯಗಳು ಒಳ್ಳೆಯ ಕಾರ್ಯಗಳಿಂದ ತುಂಬಿರುವುದು ಅವಶ್ಯವಾಗಿದೆ ಅಂಥವರಿಗೆ ಅಮೂಲ್ಯವಾದ ವಾಗ್ದಾನವು ಕೊಡಲಾಗಿದೆ ಅವರ ಪ್ರಯತ್ನಗಳಿಗೆ ಅತಿ ಯೋಗ್ಯವಾಗಿ ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಅವರಲ್ಲಿ ದೇವರ ಆತ್ಮವಿದೆ ಆತನ ಪ್ರಿಯ ಮಗನ ಸ್ವಾರೂಪ್ಯವನ್ನು ಅವರ ಹೃದಯಗಳಲ್ಲಿ ಬರೆಯಲಾಗಿದೆ ಅದು ಅಲ್ಲದೆ ಇದು ನಿರ್ದಿಷ್ಟವಾಗಿ ನಮಗೂ ಹಾಗೂ ಸ್ವಲ್ಪ ಮಟ್ಟಿಗೆ ಇತರರಿಗೂ ಇರುವ ಪರೀಕ್ಷೆ ಎಂದು ಗ್ರಹಿಸಿಕೊಳ್ಳಬೇಕು ಯಾಕೆಂದರೆ ನಾವು ದೇವರ ಮಕ್ಕಳಾಗಿ ಬೆಳೆದಿರುವ ಅಂತಸ್ತಿಗೆ ಇದು ಸಾಕ್ಷಿಯಾಗಿರುವುದಲ್ಲದೆ ನಮ್ಮ ಸಮಾಧಾನದ ಮನೋಭಾವ ಹಾಗೂ ಶಾಂತಿಯುತ ಪ್ರವೃತ್ತಿಗಳನ್ನು ಮತ್ತು ಸಮಾಧಾನದೆಡೆಗೆ ಕಾಪಾಡಲ್ಪಡುವಂತಹ ಕ್ರಮವನ್ನು ಬೆನ್ನಟ್ಟುವ ನಮ್ಮ ಜಾಗರೂಕತೆಯನ್ನು ಗ್ರಹಿಸಿಕೊಳ್ಳಬಹುದು